ಕರ್ನಾಟಕದ ವಿಧಾನಸೌಧ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕರ್ನಾಟಕದ ವಿಧಾನಸೌಧ ವಕ್ಫ್ ಆಸ್ತಿ ಅಂತ ವಕ್ಫ್ ದಾಖಲೆಗಳು ಹೇಳುತ್ತೆ. ಯಾರಾದರೂ ವಿಧಾನಸೌಧ ನಮಗೆ ಕೊಡಿ ಅಂತ ಯಾರಾದರೂ ಇಷ್ಟ ತನಕ ಹೇಳಿದಾರಾ? ಇಂತ ನನ್ನ ಮಕ್ಕಳು ಬಕೆಟ್ ಹಿಡಿದು ಹಿಡಿದೆ ಇನ್ನೂ ಮೀಸೆ ಚಿಗರಿದಿರೋ ಹುಡುಗರು ಕೈಯಲ್ಲಿ ಲಾಂಗ್ ಹಿಡಿಯಂಗಾಗಿರೋದು. ಎರಡನೇದ್ದು ನಮ್ಮ ಮೇಡಹಳ್ಳಿಯಲ್ಲಿ ಎಂ ಎಸ್ ಪಾಳ್ಯ ಜಾಲಹಳ್ಳಿ ಸಮೀಪ 358 ಎಕರೆ ಜಾಗ ವಕ್ಫ್ ಆಸ್ತಿ ಅಂತ ಇದೆ, ನಮ್ಮಲ್ಲಿ ದಾಖಲೆಗಳಿವೆ. ಅದನ್ನು ಶಿವರಾಮ್ ಕಾರಂತ ಬಡಾವಣೆ ಮಾಡಿದ್ದಾರೆ. ಯಾರಾದ್ರೂ ಅಲ್ಲಿ ಒಕ್ಕಲೆ ಬೀಸೋಕೆ ಹೋಗಿದ್ದೀವ ನಾವು? ಲೋ ಗೆಡ್ಡೆ ಅಮಿಕ ಕೂತ್ಕೋ. ನಾಳೆ ದಿವಸ ನನ್ನದು ಯಾವುದೋ ಆಸ್ತಿ ಇದೆ, ವಕ್ಫ್ ಬೋರ್ಡ್ನವ್ರು ಹೇಳ್ಬಿಡ್ತಾರೆ ಈ ಆಸ್ತಿ ನಮ್ಮದು ಅಂತ. ಬಿಟ್ರೆ ನನ್ನ ರಾಜ ಹುಲಿ ಅಲಿಯಾಸ್ ಆಸಿಡ್ ರಾಜ ಅಂತ ಮಾಡ್ಬಿಡ್ತಾರೆ. ಅಜಿತ್ ಹನುಮಕ್ಕನ್ ಅವರ ಒಂದು ಆಸ್ತಿ ಮೇಲೆ ಯಾರೋ ಕ್ಲೈಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ವಾದ ಮಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ನಿಮಗೆ? ನಿಮ್ ಟ್ರಿಬ್ಯುನಲ್ ನಾವೇ ಬರ್ಬೇಕು, ಕೋರ್ಟ್ ಇದೆ ಅಲ್ಲ. ಕರಾವಳಿ ಪ್ರದೇಶದಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೊಟ್ಟಿಲ್ಲ, ದಾನ ಕೊಟ್ಟದ್ದು ಅಲ್ಲ, ಸ್ವಂತ ದುಡ್ಡಿನಿಂದ ಖರೀದಿ ಮಾಡಿದಂತ ಈದ್ಗಾಗಲಿವೆ. 20-25 ಎಕರೆ ಜಾಗಗಳು ಈದ್ಗಾ ಇದೆ ಬಿಜಾಪುರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ. ನೀವು ನೋಡಿ, ಮಾನರು ಖರೀದಿ ಮಾಡಿದಂತ ಜಾಗಗಳು 50%. ಅವನು ಯಾವನೋ ಕಳ್ಳನ ಮಗ. ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸೇ ವಕ್ಫ್ ಆಸ್ತಿ ಅಂತ ವಕ್ಫ್ ಬೋರ್ಡ್ ಘೋಷಣೆ ಮಾಡುತ್ತೆ. 7 ಗ್ರಾಮ, ಗ್ರಾಮಕ್ಕೆ ಗ್ರಾಮನೇ. ಅದರಲ್ಲಿ ಒಂದು 1500 ವರ್ಷದ ಹಿಂದಿನ ದೇವಸ್ಥಾನ ಇತ್ತು. ವಕ್ಫ್ ಹೇಳುತ್ತೆ ಅದು ವಕ್ಫ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ಹೇಳುತ್ತೆ. ಸರ್ ಒಂದೇ ನಿಮಿಷ, ಈ ಹಕ್ಕು ಬರೀ ಮುಸಲ್ಮಾನರ ವಕ್ಫ್ ಬೋರ್ಡ್ಗೆ ಯಾಕೆ? ನಾಳೆ ದಿವಸ ಹಿಂದೂಗಳ ಒಂದು ಟ್ರಸ್ಟ್ ಮಾಡಿಕೊಂಡು ನಾವು ಘೋಷಣೆ ಮಾಡ್ತೀವಿ, ಕಂಡ ಆಸ್ತಿಗಳನ್ನೆಲ್ಲ ಈ ಟ್ರಸ್ಟಿಂದು ಅಂತ ಘೋಷಣೆ ಮಾಡ್ತೀವಿ. ಅವರು ಬೇಕಿದ್ರೆ ಬಂದು ನಮ್ಮ ಟ್ರಸ್ಟ್ ಮುಂದೆ ವಾದ ಮಾಡಲಿ ಅನ್ನುವ ನಿಯಮವನ್ನು ತಂದ್ರೆ ನೀವು ಒಪ್ಕೊಳ್ತೀರೋ? ವಕ್ಫ್ ಟ್ರಿಬ್ಯುನಲ್ಗೆ ಅಧಿಕಾರ ಕೊಟ್ಟಿದ್ದು ನೀವ ನಾನಾ? ಯಾವ ಈ ದೇಶದ ಸಂವಿಧಾನ ಅಧಿಕಾರ ಕೊಟ್ಟಿತ್ತು, ಸಂವಿಧಾನ ವಾಪಸ್ ತಗೋತಾ ಇದೆ. ಏನ್ ಪ್ರಾಬ್ಲಮ್ ಸರ್? 1 ನಿಮಿಷ ಇರ್ರಿ.